ವೆಲ್ಕಮ್ ಟು ಗೀತಾ ಗ್ಯಾಲ್ರಿ. ಉಳಿದ ಉಪ್ಪಿಟ್ಟಿಂದ ಟೇಸ್ಟಿ ಟೇಸ್ಟಿಯಾಗಿ ಕಟ್ಲೆಟ್ ಹೇಗೆ ಮಾಡಬಹುದು ನೋಡೋಣ. ಬನ್ನಿ, ಒಂದು ಪ್ಯಾನ್ನಲ್ಲಿ ಎಣ್ಣೆ ಕಾಯಲು ಇಟ್ಕೊಳ್ಳಿ. ಒಂದು ಕಪ್ ಅಷ್ಟು ಉಳಿದ ಉಪ್ಪಿಟ್ಟಿದೆ. ಇದಕ್ಕೆ ನೀವು ನಿಮಗೆ ಇಷ್ಟವಾದ ತರಕಾರಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಎಣ್ಣೆ ಕಾದ ನಂತರ ಜೀರಿಗೆ, ತುರಿದ ಕ್ಯಾರೆಟ್, ತುರಿದ ಆಲೂಗಡ್ಡೆ, ಬೀನ್ಸು ಅಥವಾ ನಿಮಗೆ ಯಾವುದೇ ಸೊಪ್ಪು ಇಷ್ಟ ಆದರೆ ಕೂಡ ಆ್ಯಡ್ ಮಾಡ್ಕೋಬೋದು. ಇವೆರಡೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ತುರಿದ ಶುಂಠಿ, ಹೆಚ್ಚಿದ ಈರುಳ್ಳಿ ಎಲ್ಲವನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ನು ಹಾಕ್ಕೊಂಡು ಸಿಮ್ ಫ್ಲೇಮ್ನಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸಾಫ್ಟ್ ಆಗೋ ತನಕ. ಸಾಫ್ಟ್ ಆದ ನಂತರ ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಿ. ಇದರಲ್ಲಿ ಉಳಿದ ಉಪ್ಪಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ. ಉಳಿದ ಉಪ್ಪಿಟ್ಟನ್ನು ಹಾಕ್ಕೊಂಡು ಇದರಲ್ಲಿ ಒಂದು ದೊಡ್ಡ ಚಮಚ ಬೆರಿಕೀಟು. ಮಿಕ್ಸ್ಡ್ ಫ್ಲೋರ್ ಹೇಗೆ ಮಾಡೋದು ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಈ ಮಿಕ್ಸ್ಡ್ ಫ್ಲೋರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಬೇಕಾದರೆ ಖಾರವನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ. ಉಪ್ಪಿಟ್ಟಲ್ಲಿ ಕೂಡ ಉಪ್ಪು ಖಾರ ಎರಡೂ ಇರುತ್ತೆ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡು ಯಾವುದನ್ನು ಮೌಲ್ಡ್ ತಗೊಂಡು ನಿಮಗೆ ಬೇಕಾದ ಆಕಾರಕ್ಕೆ ಹೊತ್ಕೊಂಡು ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಡೀಪ್ ಫ್ರೈನೂ ಮಾಡ್ಕೋಬೋದು. ಎರಡು ಸೈಡ್ ರೋಸ್ಟ್ ಆದ ನಂತರ ಒಂದು ಪ್ಲೇಟಿಗೆ ತೆಗೆದುಕೊಂಡು ಟೊಮೆಟೊ ಸಾಸ್ ಅಥವಾ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿ.